ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಕಳೆದ ಒಂದು ವರ್ಷದಿಂದಲೂ ಕೂಡ ಎಲ್ಲರೂ ಕೇಳುತ್ತಿದ್ದಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಚಿನ್ನದ ಬೆಲೆ ಯಾವಾಗ ಕಡಿಮೆಯಾಗುತ್ತೆ ಅಂತ. ಕೊನೆಗೂ ಕೂಡ ಇದಕ್ಕೆ ಉತ್ತರ ಸಿಗುವಂತಹ ಕಾಲ ಬಂದಿದ್ದು, ನಿನ್ನೆ ಬಜೆಟ್ ಘೋಷಣೆಯಾದ ನಂತರ ದಿಢೀರಂತ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಒಂದು ಬಾರಿಯ ಬಜೆಟ್ ಸರಿ ಇಲ್ಲ ಅಂತ ತುಂಬಾನೇ ಜನ ಬಜೆಟ್ನ ತುಂಬಾ ಜನ ತಿರಸ್ಕರಿಸ್ತಾ ಇದ್ರು. ಆದ್ರೆ ಚಿನ್ನದ ಬೆಲೆಯಲ್ಲಿ ಈ ಒಂದು ಬಜೆಟ್ ನಿಂದಾಗಿ ಇಳಿಕೆ ಕಂಡು ಬಂದಿದೆ ಸ್ನೇಹಿತರೆ. ಹಾಗಾದ್ರೆ ಈಗ ಚಿನ್ನದ ಬೆಲೆಯಲ್ಲಿ ಎಷ್ಟು ಕಡಿಮೆಯಾಗಿದೆ, ಇನ್ನು ಎಷ್ಟು ಕಡಿಮೆ ಆಗುತ್ತೆ, ಏನಿದು ಸುದ್ದಿ ನೋಡೋಣ ಬನ್ನಿ. ನೋಡುವ ಮುನ್ನ ಸ್ನೇಹಿತರೆ, ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆಯಾದ್ರೆ ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತೆ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಳೆದ ಒಂದು ವರ್ಷದಲ್ಲಿ ದೇಶಾದ್ಯಂತ ಬಹಳ ಚರ್ಚೆಯಲ್ಲಿರುವಂತಹ ವಿಷಯಗಳಲ್ಲಿ ಚಿನ್ನದ ಬೆಲೆಯೂ ಕೂಡ ಒಂದು. ಕೊರೋನಾ ಬರುತ್ತಿದ್ದಂತೆ, ಲಾಕ್ಡೌನ್ ಘೋಷಣೆಯಾಗ್ತಾ ಇದ್ದಂತೆ ಚಿನ್ನದ ಬೆಲೆ ಕೂಡ ಆಕಾಶಕ್ಕೆ ಏರಿ ಕೂತಿತ್ತು. 10 ಗ್ರಾಮ್ಗೆ 34,000 ರಿಂದ 35,000 ಇದ್ದಿದ್ದಂತಹ ಚಿನ್ನದ ಬೆಲೆ ದಿಢೀರಂತ 50,000 ರಿಂದ 60,000 ಗಡಿ ದಾಟುವ ಮುಖಾಂತರ ಜನಸಾಮಾನ್ಯರಿಗೆ ದಿಢೀರಂತ ಶಾಕ್ ಕೊಟ್ಟಿತ್ತು ಸ್ನೇಹಿತರೆ. ಆನಂತರ ಅನ್ಲಾಕ್ ಘೋಷಣೆಯಾದ ನಂತರ ಹಂತ ಹಂತವಾಗಿ ಕೂಡ ಚಿನ್ನದ ಬೆಲೆ ಅಂದ್ರೆ ಎಲ್ಲ ಅಂಗಡಿ ಓಪನ್ ಆಗುತ್ತಿದ್ದಂತೆ ಚಿನ್ನದ ಬೆಲೆ ಇಳಿಕೆ ಕಾಣುತ್ತಿದ್ದಾವೆ. ಹೌದು, ಚಿನ್ನದ ಬೆಲೆ ಅನ್ಲಾಕ್ ಘೋಷಣೆಯಾದ ನಂತರ ಬಳಿಕ ಇಳಿತಿಯಿದ್ದರೂ ಕೂಡ ತುಂಬಾನೇ ಏನೂ ಇಳಿದಿಲ್ಲ. 55,000 ಇದ್ದಂತಹ 24 ಕ್ಯಾರೆಟ್ ಚಿನ್ನದ ಬೆಲೆ ಇದೀಗ 49,000 ರೂಪಾಯಿ ಆಗಿದೆ. ಹೀಗಾಗಿಯೇ ನಿರ್ಮಲಾ ಸೀತಾರಾಮನ್ ರವರು ಬಜೆಟ್ ಘೋಷಣೆ ವೇಳೆ ಚಿನ್ನದ ಬೆಲೆಯಲ್ಲಿ ಆಮದು ಸುಂಕವನ್ನು ಕಡಿಮೆ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹೌದು, ಹೀಗಾಗಿ ಚಿನ್ನದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸುದ್ದಿಯಾಗಿ ಪರಿಣಮಿಸಿದ್ದು ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಕಾಣಬಹುದಾಗಿದೆ. ನಿನ್ನೆ ಬಜೆಟ್ ಘೋಷಣೆಯಾದ ನಂತರ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ ಇದೀಗ 48,000 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ 10 ಗ್ರಾಂ ಆಭರಣ ಚಿನ್ನದ ಬೆಲೆ 44,000 ರೂಪಾಯಿ ಆಗಿದೆ. ಈಗ ಆಮದು ಸುಂಕ ಎಳೆಯುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಡಿಮೆಯಾಗುವಂತಹ ಸಾಧ್ಯತೆ ಇದ್ದು, ನೀವು ಕೂಡ ಚಿನ್ನ ಬೆಳ್ಳಿ ತಗೋಬೇಕು ಅಂತಿದ್ರೆ ಇದು ಒಂದೂವರೆ ತಿಂಗಳು ಕಾಯುವುದು ಉತ್ತಮ ಸ್ನೇಹಿತರೆ. ಹಾಗಾಗಿ ಇದ್ರ ಬಗ್ಗೆ ನೀವೇ ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.